ಇವತ್ತಿನ ನಮ್ಮ ರೆಸಿಪಿ ಮನೆಯಲ್ಲಿ ನೂಡಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೇನು ನೂಡಲ್ಸ್ ಎಲ್ರಿಗೂ ಬರುತ್ತೆ ಅಂತ ಅಂದ್ಕೊತಾ ಇದ್ದೀರಾ? ಇದು ಒಂದು ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುವಂಥ ಒಂದು ನೂಡಲ್ಸು, ತುಂಬ ಬೇಗನೆ ಮಾಡ್ಕೋಬೋದು, ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿ ಮ್ಯಾಗಿ ಮಸಾಲ ಎಲ್ಲ ಏನೂ ಯೂಸ್ ಮಾಡಿಲ್ಲ. ತುಂಬ ಸಿಂಪಲ್ ಆದ ನೂಡಲ್ಸು, ತುಂಬ ಟೇಸ್ಟಿಯಾಗಿರುವಂಥ ನೂಡಲ್ಸ್ ಇದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಮತಾ ಜೆ ಲೋಕೇಶ್, ರೆಸಿಪಿ ಮನೆಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಈಗ ಈ ಸಿಂಪಲ್ ಆದ ಒಂದು ನೂಡಲ್ಸ್ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು, ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಯಾಕಂದರೆ ನೂಡಲ್ಸು ಉದ್ರುದ್ರಾಗಿ ಬರಬೇಕು ಅಂತ. ಪ್ಲೇಟ್ ಮುಚ್ತಾ ಇದ್ದೀನಿ, ನೀರು ಚೆನ್ನಾಗಿ ಕುದಿ ಬರಬೇಕು. ಈ ಪ್ಯಾಕೆಟಲ್ಲಿ ನಾನು ಅರ್ಧ ನೂಡಲ್ಸು ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ 1 ಕೆಜಿ ಪ್ಯಾಕೆಟಲ್ಲಿ ಅರ್ಧ ನೂಡಲ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ನೀರೆಲ್ಲ ಚೆನ್ನಾಗಿ ಕುದ್ದಿದೆ. ಈಗ ಆ ನೀರಿಗೆ ಈಗ ನಾನು ಅರ್ಧ ಪ್ಯಾಕೆಟ್ನಷ್ಟು ನೂಡಲ್ಸ್ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಮತ್ತೆ ಈಗ ಪ್ಲೇಟು ಮುಚ್ಚಿಡ್ತಾ ಇದ್ದೀನಿ. ನೋಡಿ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ನೂಡಲ್ಸು. ಒಂದು 60-80% ಬಾಯ್ಲ್ ಆದರೆ ಸಾಕು, ತುಂಬ ಬಾಯ್ಲ್ ಆಗಬಾರ್ದು. ಇಲ್ಲಿ ನಾನು ಈ ಥರ ಒಂದು ತೂತ್ ತೂತ್ ಇರುವಂಥ ಪಾತ್ರೆಗೆ ಇದನ್ನು ಬಗ್ಗಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ತಣ್ಣೀರಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ನೀರು ಈ ಥರ ಫೋರ್ಸ್ ಆಗಿಬಿಟ್ರೆ ನೂಡಲ್ಸು ತುಂಬಾ ಉದ್ರುದ್ರಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ತಣ್ಣೀರಲ್ಲಿ ಈ ಥರ ಚೆನ್ನಾಗಿ ಇದನ್ನು ಈ ಥರ ವಾಶ್ ಥರ ಮಾಡ್ಕೋಬೇಕು. ನೋಡಿ ಈಗ ನಾನು ಕೆಳಗಡೆ ಒಂದು ಪಾತ್ರೆ ಇಟ್ಟು ನೀರೆಲ್ಲ ಶೋಧಕ್ಕೆ ಬಿಟ್ಟಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟಿದ್ದೀನಿ. ಬಾಣಲೆನಲ್ಲಿ ಒಂದು 1/2 ಕಪ್ನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 1/2 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಣ್ಣದಾಗೆ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ, 1/2 ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿ, 1/4 ಭಾಗ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇಲ್ಲಿ 1 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಚಿಕ್ಕ ಕಪ್ಪಷ್ಟು ಬೀನ್ಸು, ಅದು ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಹೈ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. 1 ಚಿಕ್ಕ ಕಪ್ಪಷ್ಟು ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲ 60% ಬೇಯಬೇಕು ತರಕಾರಿ ಅಷ್ಟೇ. ಮತ್ತು 1 ಚಿಕ್ಕ ಕಪ್ನಷ್ಟು ಕ್ಯಾಪ್ಸಿಕಮ್ ಕೂಡ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ. ನೋಡಿ ಇಷ್ಟು ಮಾತ್ರ ತರಕಾರಿ ಬೆಂದರೆ ಸಾಕು. ಇಲ್ಲಿ ನಾನು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ, 1/2 ಸ್ಪೂನಷ್ಟು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲೇ ಇರಬೇಕು. ನಂತರ ಸೋಯಾ ಸಾಸು 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಹಾಕ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನಾನು 1 ಕಪ್ಪಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರು ನೀರು ಹಾಕ್ಕೊಂಡ್ಬಿಟ್ಟು ಈ ಥರ ಡೈಲ್ಯೂಟ್ ಮಾಡ್ಕೊಂಡು ಅದು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ನೂಡಲ್ಸ್ ಹಾಕಿದ್ಮೇಲೆ ಸ್ವಲ್ಪ ತಿರುಗ್ಸೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಈಗ ನೀರೆಲ್ಲ ಶೋಧಿಸ್ಕೊಂಡಿರುವಂಥ ನೂಡಲ್ಸ್ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ಆ ಥರ ಉಪ್ಪು ಮತ್ತು ಎಣ್ಣೆ ಹಾಕ್ಬಿಟ್ಟು ಬೇಯಿಸಿದ್ರೆ ನೂಡಲ್ಸು. ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೂಡಲ್ಸ್ ರೆಡಿ ಆಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಜೊತೆ ಮಾಡ್ಕೋಬೋದು. ತುಂಬ ಸಿಂಪಲ್ ಆಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಮಸಾಲೆ ಎಲ್ಲ ಜಾಸ್ತಿ ಇರೋದಿಲ್ಲ ಈ ನೂಡಲ್ಸಲ್ಲಿ. ಲಾಸ್ಟಲ್ಲಿ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ್ಯಡ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೂಡಲ್ಸ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಇನ್ಸ್ಟೆಂಟಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದಾದಂಥ ಒಂದು ನೂಡಲ್ಸು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ, ಈವನ್ ದೊಡ್ಡವ್ರು ಕೂಡ ಇದು ತುಂಬ ಇಷ್ಟ ಆಗುತ್ತೆ. ಹಾಗೆ ಕೂಡ ತಿಂದರೆ ಒಳ್ಳೆ ಟೇಸ್ಟ್ ಇದೆ. ನೀವು ಬೇಕಾದ್ರೆ ಸಾಸ್ ಜೊತೆ ಕೂಡ ತಿನ್ಬೋದು ಇದನ್ನು. ನೋಡಿ ಈಗ ಸಿಂಪಲ್ ಆದ ಒಂದು ನೂಡಲ್ಸ್ ರೆಡಿ ಆಯಿತು. ಇದನ್ನು ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಡ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಈವನ್ ನೈಟ್ ಡಿನ್ನರ್ ಕೂಡ ಇದನ್ನು ನಾವು ಮಾಡಿಕೊಂಡು ತಿನ್ಬೋದು. ತುಂಬಾ ಟೇಸ್ಟಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಈ ವಿಡಿಯೋನ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ, ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ.
ಯಾರಾದರೂ ಹೊಸೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಇದೆ, ಹೋಗಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಹ್ಯಾಪಿ ಡೇ.